ಎಕ್ಸ್ಕ್ಯೂಸ್ ಮೀ. ಏಯ್, ಏನ್ ಮುಖ ನೋಡ್ತಾ ಇದ್ಯಾ? ಗಾಡಿ ತೆಗಿ. ಮನೆಯಲ್ಲೇ ಸಾಯಿಸ್ಬಿಟ್ಟಿದಾರಲ್ಲ ಸರ್, ಸರ್ ಈ ತರ ಅನ್ಯಾಯ ಮಾಡಿರೋರಿಗೆ ಆದಷ್ಟು ಬೇಗ ಶಿಕ್ಷೆ ಕೊಡ್ಸಿ ಸರ್. ಕೊಡ್ಸೋಣ. ರೀ ಭರತ್, ಅಕ್ಕಪಕ್ಕದ ಮನೆಯವ್ರ ಹತ್ರ ಸ್ಟೇಟ್ಮೆಂಟ್ಸ್ ತಗೊಳ್ಳಿ. ಓಕೆ ಸರ್. ಮಟ್ಕಾ ಕ್ರಿಕೆಟ್ ಬೆಟ್ಟಿಂಗ್ ಅಂತ ತನ್ಪಾಡಿಗೆ ತಾನಿದ್ದಂಥ ಮನೋಜ್ಗೆ ಯಾವುದಕ್ಕೂ ಕಡಿಮೆ ಇರಲಿಲ್ಲ, ಒಂದನ್ನು ಬಿಟ್ಟು. ಅದೇನಂತ ಅಂದರೆ, ಮದುವೆಯಾಗಿ ಇಷ್ಟು ವರ್ಷ ಆದರೂ ಮಕ್ಕಳಾಗಿಲ್ಲ ಅನ್ನೋಕ್ಕವರೆಗೂ ಇದೇ ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾನೆ ಇರುತ್ತೆ. ಆದರೆ ಆವತ್ತು ಆ ರಾತ್ರಿ ಪಾರ್ಟಿಯಲ್ಲಿ ಭಾರತೀಯ ಎಕ್ಸ್ ಲವರ್ ಸಿಕ್ಕಿದ್ದು ಮನೋಜ್ಗೆ ತುಂಬ ಕಸಿವಿಸಿಯಾಗಿತ್ತು. ಆತ ಆರತಿಯ ಪಕ್ಕ ನಿಂತು ಮಾತನಾಡ್ತಾ ಇದ್ದಂಥ ರೀತಿ ಮನೋಜ್ಗೆ ಕೋಪ ತಂದಿತ್ತು. ಆದರೆ ಅವತ್ತು ಆ ರಾತ್ರಿ ಮನೋಜನ ಕೊಲೆ ಆಗುತ್ತೆ. ಕೊಲೆ ಮಾಡಿದವ್ರು ಯಾರು, ಕೊಲೆ ಯಾವ ಕಾರಣಕ್ಕೆ ಮಾಡಿದ್ರು, ಪಾರ್ಟಿಯಲ್ಲಿ ಸಿಕ್ಕಂಥ ಆ ಆರತಿಯ ಎಕ್ಸ್ ಲವರ್ ಎಲ್ಲಿ ಹೋದ? ಸರ್, ಮರ್ಡರ್ ನಡೆದಿರೋದು ರಾತ್ರಿ 12:30 2 ಗಂಟೆ ಒಳಗೆ. ಹೊಟ್ಟೆಗೆ ಚಾಕುನಿಂದ ತುಂಬ ಫೋರ್ಸಾಗಿ ಚುಚ್ಚಿರೋದ್ರಿಂದ ಆತ ಸತ್ತಿದ್ದಾನೆ ಅಂತ ರಿಪೋರ್ಟ್ ಹೇಳ್ತಿದೆ. ಮನೆಯಲ್ಲಿ ಯಾರ್ಯಾರಿದ್ದಾರೆ? ಸರ್, ಮನೆಯಲ್ಲಿ ಮನೋಜರ್ ಹೆಂಡತಿ ಆರತಿ, ಅವ್ರ ಮೈದುನ ಸಂಜಯ್ ಮತ್ತು ಕಾರ್ ಡ್ರೈವರ್. ಮರ್ಡರ್ಗೆ ಮುಂಚೆ ಹೊಡೆದಾಟ ನಡೆದಿರೋ ಚಾನ್ಸಸ್ ಇತ್ತಾ? ಹೌದು ಸರ್, ಅವ್ರನ್ನ ಹಿಡಿದು ಎಳ್ದಾಡಿ ಕೊಲೆ ಮಾಡಿದ್ದಾರೆ. ಸರಿ, ಆ ಕಾರ್ ಡ್ರೈವರ್ನ ಎನ್ಕ್ವೈರಿ ಮಾಡೋಣ, ನಡೀರಿ. ಎಸ್ ಸರ್. ಸರ್, ಅದು ಪಾರ್ಟಿಗೆ ಹೋಗಿದ್ರು ಸರ್. ಎಲ್ಲ ಮುಗಿಸ್ಕೊಂಡು ಬರೋಸೋದಕ್ಕೆ 12 ಗಂಟೆ ಆಯಿತು ಸರ್. ಸರ್, ಮಗು ವಿಚಾರವಾಗಿ ಇವರು ಜೋರಾಗಿ ಮಾತಾಡ್ಕೊತಾ ಇದ್ರು ಸರ್. ಏನು ಮಾತಾಡ್ಕೊತಾ ಇದ್ರು? ಸರ್, ಅದು ನಾನು ಕಿವಿಗೆ ಇಯರ್ಫೋನ್ ಹಾಕ್ಕೊಂಡಿದ್ದೆ, ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಸರ್, ಇವ್ರು ಮದುವೆ ಆಗಿ 5 ವರ್ಷ ಆದರೂ ಮಕ್ಕಳಾಗಿರಲಿಲ್ವಲ್ಲ ಸರ್, ಅದಕ್ಕೆ ಯಾವಾಗಲೂ ಜಗಳ ಆಡ್ಕೊತಾ ಇದ್ರು ಸರ್. ಸರ್, ಯಜಮಾನರು ಒಂದು ಮಗುನ ದತ್ತು ತಗೋಬೇಕು ಅಂದ್ಕೊಂಡಿದ್ರು ಸರ್, ಅದಕ್ಕೆ ಅಮ್ಮನವರು ಬೇಡ ಅಂತಿದ್ರು ಸರ್. ನಮ್ಮಿಂದ ಏನು ವಿಷಯ ಮುಚ್ಚಿಟ್ಟಿಲ್ಲ ತಾನೆ ಸರ್? ಇಲ್ಲ ಸರ್, ನನಗೆ ಗೊತ್ತಿರೋದೆಲ್ಲ ಹೇಳಿದ್ದೀನಿ ಸರ್. ಯಾಕೆ? ನಮ್ಗೆ ಇಷ್ಟು ವರ್ಷ ಮಕ್ಕಳಾಗಿಲ್ಲ ಅನ್ನೋ ವಿಷಯಕ್ಕೆ ಜಗಳ ನಡೀತಿತ್ತು. ಅವತ್ತು ರಾತ್ರಿ ಅದೇ ವಿಷಯಕ್ಕೆ ಜಗಳ ಆಗಿದ್ದು. ಅದಾದ್ಮೇಲೆ ನಾವು ಮನೆಗೆ ಬಂದ್ವಿ. ನಾನು ಮಲಗೋಕೆ ಅಂತ ರೂಮಿಗೆ ಹೋದೆ, ಅವ್ರು ಅವ್ರ ಆಫೀಸ್ ರೂಮಿಗೆ ಹೋದ್ರು. ಅಷ್ಟೇ ಗೊತ್ತಿರೋದು ಸರ್. ಅದಾದ್ಮೇಲೆ ನಾನು ತಪ್ಪು ಮಾಡಿದೆ ಸರ್. ನಮ್ಮ ಮನೋಜನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಾನು ತಪ್ಪು ಮಾಡಿದೆ, ಅವನಿಗೆ ಸರಿಯಾಗಿ ಪ್ರೀತಿ ಕೊಟ್ಟಲಿಲ್ಲ. ಸ್ವಲ್ಪ ಮೇಲ್ ಬನ್ನಿ, ಮಾತಾಡೋಣ. ನಮಗೆ
ಅವನಿಗೆ ಸತ್ಯ ಗೊತ್ತಾಗಬೇಕು. ನಿಮ್ಮ ಅಳಿಯನ್ನು ಕೊಂದವ್ರು ಯಾರು ಅಂತ ಗೊತ್ತಾಗಬೇಕಂದ್ರೆ ನೀವು ಎಲ್ಲ ವಿಷಯ ನಮ್ಗೆ ಹೇಳಬೇಕು. ಪ್ಲೀಸ್ ಹೇಳಿ ಸರ್. ನನ್ನ ಮಗಳ ಮದುವೆ ಟೈಮಲ್ಲಿ ಜಗಳ ಆಗಿದ್ದೇನೋ ನಿಜ, ಆದರೆ ಅದು ಈ ಕೊಲೆಗೂ ಸಂಬಂಧಪಡುತ್ತೆ ಅಂತ ನನಗನ್ನಿಸ್ತಿಲ್ಲ. ಸಂಬಂಧಗಳು ಒಂಥರ ಆಲದ ಮರದ ಬೇರಿದ್ದಾಗೆ ಎಲ್ಲಿಂದಲೋ ಹೋಗಿ ಎಲ್ಲೆಲ್ಲೋ ಕೂಡ್ಕೊಳ್ಳುತ್ತೆ. ಅದು ಮುಂದೆ ಗೊತ್ತಾಗುತ್ತೆ. ಈಗ ನೀವು ಹೇಳಿ, ಏನದು ಗಲಾಟೆ? ಸರ್, ನನ್ನ ಮಗಳು ಮದುವೆಗೂ ಮುಂಚೆ ಪ್ರಶಾಂತ್ ಅನ್ನೋ ಒಂದು ಹುಡುಗನ್ನ ಪ್ರೀತಿಸ್ತಿದ್ಲು ಸರ್.